Bondah Pravisha Mama Vacha Mibam Prasuptam Sanjeevayat Tekhila Shakti Taraswadhamna Anyavascha Hasta Charana Shravana Tvagadin Pranan Namo Bhagavate Purushaya Tupyam Vande Matara Mumbikam Bhagavatem Vade Rabobatmikam Kalyanim Kamaniya Kalpalatikam Kaivalyanatha Priyam Vedanta Pratipadyamana Vibhavam Vidvanmanor Anjanim Shri Chakram Chita Ratnapetha Dilajam Shri Raja Rajeshparim Shruti Smriti Puranam Alayam Karunalayam Namami Bhagavat Pada Shankaram Loka Shankaram Hattane Kere Sammelana ಆರಂಭಾಗ್ತಾ ಇರುವ ಈ ಶುಭಾರಂಭ ಸಮಾರಂಭದಲ್ಲಿ ವೇದಿಕೆಯಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುವ ಜೈನ್ ಮಠದ ಸ್ವಾಮೀಜಿಯವರೇ ಹಾಗೂ ಈ ಸಂಸ್ಥೆಯ ಮುಖ್ಯಸ್ಥರಾಗಿರುವ ಡಾಕ್ಟರ್ ಮೋಹನ್ ಆಳ್ವ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರೇ ಹಾಗೂ ಸಮ್ಮುಖದಲ್ಲಿ ಉಪಸ್ಥಿತರಿರುವ ಎಲ್ಲ ಪರಿಸರ ತಜ್ಞರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಮಾಧ್ಯಮದ ಪ್ರತಿನಿಧಿಗಳೇ, ದಾರಿಯಲ್ಲಿ ಬರುವಾಗ ನಾವು ಅಕ್ಕಪಕ್ಕ ನೋಡ್ತಾ ಬರ್ತಾ ಇದ್ದರೆ ಹಾಸನ ದಾಟಿದ ನಂತರ, ನಾವು ಬೆಂಗಳೂರಿಂದ ಬಂದಿದ್ದು, ಹಾಸನ ದಾಟಿದ ನಂತರ ಮಲೆನಾಡು ಪ್ರಾರಂಭ ಆದಾಗ ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದು ಒಂದೊಂದು ಕೆರೆಗಳು ಕಾಣ್ತಾ ಇದ್ದವು. ಹಾಸನಕ್ಕಿಂತ ಹಿಂದೆ ಒಣಗಿದ ಕೆರೆಗಳು, ಇಲ್ಲಿ ಕೆರೆ ಇತ್ತು ಅಂತ ತೋರಿಸುವ ಜಾಗಗಳು ಕಾಣ್ತಾ ಇತ್ತು. ಕೆರೆಗಳು ತುಂಬ ಕಣ್ಮರೆಯಾಗಿದ್ದಾವೆ. ಅದರಿಂದ ಕೆರೆಗಳ ಬಗ್ಗೆ ಕೇರ್ ಬೆಳೆಸಬೇಕು, ಅದಕ್ಕಾಗಿ ಈ ಸಮ್ಮೇಳನ ನಡೀತಾ ಇದೆ. ಮೈಸೂರಿನ ಸುಬ್ಬರಾಯನ ಕೆರೆ ಇವತ್ತು ಎಕ್ಸಿಬಿಷನ್ ಗ್ರೌಂಡ್ ಆಗಿದೆ. ತುಮಕೂರಿನ ಅಮಾನಿ ಕೆರೆ ಇವತ್ತು ದೊಡ್ಡ ದೊಡ್ಡ ಕಟ್ಟಡಗಳ ಒಂದು ನೆಲೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 73ನೇ ಇಸವಿಯಲ್ಲಿ 1468 ಕೆರೆಗಳಿದ್ದುವು, ದೊಡ್ಡ ಕೆರೆಗಳು. ಈಗ 620ಕ್ಕೆ ಇಳಿದಿದ್ದಾವೆ, ಅಂದರೆ ಅರ್ಧಕ್ಕೆ ಇಳಿದಾವೆ 40 ವರ್ಷದಲ್ಲಿ. ಹಾಗೆ ಸಣ್ಣ ಕೆರೆಗಳು 73ನೇ ಇಸವಿಯಲ್ಲಿ 1049 ಈಗ ಅವು 489ಕ್ಕೆ. ಬರೀ 4-5 ದಶಕದಲ್ಲಿ ಕೆರೆಗಳು ಇಷ್ಟು ವೇಗವಾಗಿ ಕಡಿಮೆ ಆಗ್ತವೆ ಅಂತಂದರೆ ನಾವು ಯಾವ ರೀತಿಯಲ್ಲಿ ಸಾಕ್ತಾ ಇದ್ದೇವೆ? ಕೆರೆಗಳನ್ನು ನಾವು ಈ ರೀತಿ ನಗರೀಕರಣ ಮತ್ತು ಬೇರೆ ಬೇರೆ ಕಾರಣಗಳಿಂದ ಕಡಿಮೆ ಮಾಡಿಕೊಳ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, 3 ಕಾರಣಗಳನ್ನು ನಾವು ನಿಮ್ಮ ಮುಂದೆ ಉಲ್ಲೇಖ ಮಾಡಬೇಕು ಹೊರಟಿದ್ದೇವೆ. ಕೆರೆಗಳು ಯಾಕೆ ಕಮ್ಮಿ ಆಗ್ತಾ ಇದ್ದಾವೆ, ಇದಕ್ಕೆ 3 ಕಾರಣಗಳನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಹೊರಡ್ತಾ ಇದ್ದೇವೆ. ಮೊದಲನೇದು ಹೊರಗಿನ ಕಾರಣಗಳು. ಆದರೆ ನಾವು ಆಗಲೇ ಹೇಳಿದಾಗೆ ಈ ನಗರೀಕರಣ, ಕೈಗಾರಿಕೀಕರಣ ಇವುಗಳ ಕಾರಣದಿಂದ ಕೆರೆಗಳು ಒತ್ತುವರಿ ಆಗ್ತವೆ. ಕೆರೆಗಳ ಒತ್ತುವರಿ ಬಗ್ಗೆ ಕಾನೂನೇನೋ ಇದೆ, ಒತ್ತುವರಿ ಮಾಡಬಾರ್ದು ಅಂಥೇಳಿ, ಆದರೆ ಅದು ಸರಿಯಾಗಿ ಕ್ರಿಯಾಶೀಲವಾಗಿಲ್ಲ. ಅದರಿಂದ ಕೋರ್ಟ್ನಲ್ಲಿ ಒತ್ತುವರಿ ಮಾಡಿದವರಿಗೇನೆ ಜಯ ಆಗಿಬಿಡ್ತದೆ. ಕಳೆದ 9ನೇ ಸಮ್ಮೇಳನ ನಮ್ಮಲ್ಲಿ ಆಯಿತು. ಆ ಸಂದರ್ಭದಲ್ಲಿ ಒಬ್ಬ ಹೈಕೋರ್ಟ್ನ ವಕೀಲರು ಇದರ ಬಗ್ಗೆ ಕಾನೂನು ವಿಷಯ ಮಾತಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಕೆರೆಗಳ ಮೊಕದ್ದಮೆಗಳು ಸುಮಾರು 1 ತಾಲೂಕಿಗೆ 25 ಮೊಕದ್ದಮೆಗಳಿದ್ದಾವೆ ಕೋರ್ಟ್ನಲ್ಲಿ. ಆದರೆ ಅದರಲ್ಲಿ ಕೆರೆಗಳ ಪರವಾಗಿ ಸರ್ಕಾರದವರು ಯಾವುದೇ ದಾಖಲೆ ವಹಿಸ್ತಾ ಇದ್ದುದರಿಂದ ಎಲ್ಲ ಮೊಕದ್ದಮೆಗಳಲ್ಲಿ ಅತಿಕ್ರಮ ಮಾಡಿದವರು ಜಯ ಆಗಿಬಿಡ್ತದೆ ಅಂತ. ಹಾಗೆ ಕೆರೆಗಳ ಮೊಕದ್ದಮೆ ಮಾಡಿ ಎಂದು ಕೆರೆಗಳನ್ನು ಒತ್ತುವರಿ ಮಾಡಿ ದಕ್ಕಿಸೋದು ಬಹಳ ಸುಲಭ. ಹೀಗಾಗಿ ವಿಪರೀತ
ಒತ್ತುವರಿಗಳು